ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪ ಪುತ್ರ ಕಣಕ್ಕೆ. ಹಾವೇರಿ ಕ್ಷೇತ್ರಕ್ಕೆ ಕಾಂತೇಶ್ ಆಕಾಂಕ್ಷಿಯಾಗಿರುವುದು ನಿಜ. ಚುನಾವಣೆಗೆ ಕಾಂತೇಶ್ ತಯಾರಿ ನಡೆಸಿದ್ದಾರೆ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಕಾಂತೇಶ್ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಪೇಕ್ಷೆ ಪಡ್ತಿರೋದು ನಿಜ. ಶಿವಕುಮಾರ್ ಉದಾಸಿ ಸ್ಪರ್ಧೆ ಮಾಡಲ್ಲ ಅಂತಿದ್ದಾರೆ. ನಾಯಕರು ಏನ್ ತೀರ್ಮಾನ ತಗೋತಾರೋ ನೋಡೋಣ ಅಂತ ಹೇಳಿದ್ದಾರೆ ಈಶ್ವರಪ್ಪ. ನಮ್ಮ ಹಲವು ನಾಯಕರು ಕಾಂತೇಶ್ ಸ್ಪರ್ಧೆಗೆ ಅಪೇಕ್ಷೆ ಪಟ್ಟಿದ್ದಾರೆ. ಕಾಂತೇಶ್ ಸ್ಪರ್ಧೆ ಮಾಡಲಿ ಅನ್ನೋ ಅಭಿಪ್ರಾಯ ಇದೆ. ನಮ್ಮ ನಾಯಕರ ತೀರ್ಮಾನ ನೋಡೋಣ ಅಂತ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇವರದೇ ಪಕ್ಷದ ಸಂಸದರು ಇಲ್ಲಿದ್ದಾರೆ, ಆದ್ರೆ ಯಾಕೆ ಕಾಂತೇಶ್ ಅವರು ಹಾವೇರಿ ಕ್ಷೇತ್ರದ ಬಗ್ಗೆ? ನಾನೇ ನಮ್ಮ ಸಂಸದರ ಹತ್ರ ಮಾತಾಡಿದೆ, ನಾನು ಸ್ಪರ್ಧೆ ಮಾಡಲ್ಲ, ವೈಯಕ್ತಿಕ ಸಮಸ್ಯೆಗಳಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅನೇಕರು ಇಷ್ಟಪಡಿ ಕಾಂತೇಶ್ ಅಲ್ಲ, ಈ ಕ್ಷೇತ್ರದಿಂದ ಅನೇಕರು ಇಷ್ಟಪಡ್ತಿದ್ದಾರೆ. ಯಾರಿಗೂ ಕೊಡ್ತಾರೆ? ಕೇಂದ್ರ ನಾಯಕರ ತೀರ್ಮಾನ. ನಮ್ಮ ಸಂಸದರೇನೆ, ಅವರು ನನ್ನ ಹತ್ರನೇ ಮಾತಾಡಿದ್ದಾರೆ, ರಾಜ್ಯ ಅಧ್ಯಕ್ಷರು ಮಾತಾಡಿದ್ದಾರೆ, ನಾನು ಸ್ಪರ್ಧೆ ಮಾಡಲ್ಲ ಅಂತ. ಆ ದಿಕ್ಕಿನಲ್ಲಿ ಅನೇಕರು ಕಾರ್ಯಕರ್ತರು ಅಪೇಕ್ಷೆ ಪಡ್ತಾರೆ, ಏನು ತಪ್ಪಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಸಂಪರ್ಕದಲ್ಲಿದ್ದಾರೆ. ಪವನ್, ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರು ಕಣಕ್ಕೆ ಇಳಿಯೋದ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಇದನ್ನ ಈಶ್ವರಪ್ಪ ಅವರು ಹೌದು ಅಂತ ಹೇಳಿದ್ದಾರೆ, ಆದ್ರೆ ಏನ್ ತೀರ್ಮಾನ ಆಗಿರಬಹುದು ಅಂತ ಅನ್ಸುತ್ತೆ? ಶ್ವೇತಾ, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರುವಂತಹ ಶಿವಕುಮಾರ್ ಉದಾಸಿ ಅವರು ವೈಯಕ್ತಿಕ ಸಮಸ್ಯೆಗಳು ಮತ್ತೆ ಕಾರಣಗಳಿಂದ ಅವರು ಈ ಬಾರಿ ಸ್ಪರ್ಧೆ ಮಾಡಲ್ಲ ಅಂತ ಆಲ್ರೆಡಿ ಪಕ್ಷದ ವರಿಷ್ಠರಿಗೆ ಹೇಳಿದ್ದಾರೆ. ಅವರು ಚುನಾವಣಾ ರಾಜಕಾರಣಕ್ಕೆ ನನ್ನ ಗುಡ್ ಬೈ ಅಂತ ಹೇಳಿರೋ ಕಾರಣದಿಂದಾಗಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಯಾರು ಅಭ್ಯರ್ಥಿ ಆಗ್ತಾರೆ, ಮುಂದಿನ ಅಭ್ಯರ್ಥಿ ಆಗ್ತಾರೆ, ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿತ್ತು. ಇನ್ನೂ ಅಭ್ಯರ್ಥಿ ಇನ್ನೂ ಫೈನಲ್ ಮಾಡೋದು ಇನ್ನೂ ಬಹಳ ದೂರದ ಮಾತು. ಆದ್ರೆ ಸದ್ಯಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಅಂದ್ರೆ ಟಿಕೆಟ್ ಪೈಪೋಟಿ ಶುರುವಾಗಿದೆ ಬಿಜೆಪಿ ಪಕ್ಷದಲ್ಲಿ. ಕೆಇ ಕಾಂತೇಶ್ ಅವರು ಕೆಎಸ್ ಈಶ್ವರಪ್ಪನವರ ಪುತ್ರರು, ಅಂದ್ರೆ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡ್ತಾ ಈಶ್ವರಪ್ಪನವರು ಇವತ್ತು ಬಹಿರಂಗವಾಗಿ ಹೇಳಿದ್ದಾರೆ, ನನ್ನ ಪುತ್ರರಾಗಿರುವಂತ ಕೆಇ ಕಾಂತೇಶ್ ಅವರು ಕೂಡ ಈ ಬಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅದರಲ್ಲೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಕಾಂಕ್ಷಿ ಆಗಿರೋದು ನಿಜ, ಅಪೇಕ್ಷೆ ಪಟ್ಟಿರೋದು ನಿಜ, ಈ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಶುರುವಾಗಿದೆ. ಯಾಕಂದ್ರೆ ಪಕ್ಕದ ಶಿವಮೊಗ್ಗದಿಂದ ಅವರು ಇಲ್ಲಿ ಬಂದು, ಅಂದ್ರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಂದು ಕಂಟೆಸ್ಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಯಾಕಂದ್ರೆ ಹಿಂದೆ ರಾಣೇಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ ಅವರು ಕಣಕ್ಕಿಳಿತಾರೆ ಅನ್ನುವಂತ ಚರ್ಚೆ ಇಲ್ಲಿ ಹಾವೇರಿ ರಾಜಕಾರಣದಲ್ಲಿ, ಹಾವೇರಿ ಜಿಲ್ಲಾ ರಾಜಕಾರಣದಲ್ಲಿ ನಡೀತಾ ಇತ್ತು. ಆದ್ರೆ ಈ ಬಾರಿ ಅವರು ಬಹಿರಂಗವಾಗಿ ಈಶ್ವರಪ್ಪನವರು, ಅವರ ಕೆಇ ಕಾಂತೇಶ್ ಅವರ ತಂದೆ ಈಶ್ವರಪ್ಪನವರು ಹೇಳಿದ್ದಾರೆ, ಈ ಬಾರಿ ನಮ್ಮ ಪುತ್ರರು ಕೂಡ ಇಲ್ಲಿ ಅಪೇಕ್ಷೆ ಪಟ್ಟಿದ್ದಾರೆ ಅಂತ. ಹೀಗಾಗಿ ಸದ್ಯ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಕೂಡ ಆಕಾಂಕ್ಷಿ ಇದ್ದಾರೆ, ಮತ್ತೆ ಸಿದ್ದರಾಜ್ ಕಲ್ಕೋಟಿ ಬಿಜೆಪಿ ಹಾವೇರಿ ಜಿಲ್ಲಾಧ್ಯಕ್ಷರು ಸಿದ್ದರಾಜ್ ಕಲ್ಕೋಟಿ ಅವರು ಕೂಡ ಆಕಾಂಕ್ಷಿ ಇದ್ದಾರೆ. ಒಟ್ಟಾರೆ ಒಂದ್ ರೀತಿಯಾಗಿ ಪೈಪೋಟಿ ಜೋರಾಗಿದೆ. ಟಿಕೆಟ್ ಯಾವಾಗ ಯಾರಿಗೆ ಫೈನಲ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ವರಿಷ್ಠರ ಲೆಕ್ಕಾಚಾರ ಏನಿದೆ, ವರಿಷ್ಠರ ಮಟ್ಟದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತದೆ. ಯಾಕಂದ್ರೆ ಚುನಾವಣಾ ರಾಜಕಾರಣದಿಂದ ಕೆಎಸ್ ಈಶ್ವರಪ್ಪನವರು ನಿವೃತ್ತಿ ತೆಗೆದುಕೊಂಡಿರುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಸ್ಪರ್ಧೆ ಮಾಡಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ, ಹೀಗಾಗಿ ತಮ್ಮ ಪುತ್ರನಿಗೆ ಈ ಬಾರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರ ಮಾತಿನಿಂದ ಗೊತ್ತಾಗ್ತಾ ಇತ್ತು. ಶ್ವೇತಾ, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.